ಕಾರ್ಯಕ್ರಮದ ಪ್ರಾಯೋಜಕರು. ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ನವೀನ್ ನೇತ್ರಾಲಯ. ಎಲೆಕ್ಟ್ರಾನಿಕ್ ವಸ್ತುಗಳ ಬೃಹತ್ ಶೋರೂಮ್ ತರಂಗ ಎಲೆಕ್ಟ್ರಾನಿಕ್ಸ್ ಕುಮಠ. ನಮಸ್ಕಾರ, ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ವನಿತಾ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಯಕ್ಷಗಾನವನ್ನು ಕಲಿತಿದ್ದಾರೆ. ಇನ್ನೂ ಕೆಲವರು ಕುಣಿತಾ ಇದ್ದಾರೆ, ಇನ್ನೂ ಕೆಲವರು ಭಾಗವತಿಕೆ ಮಾಡ್ತಿದ್ದಾರೆ. ಹಾಗಾದ್ರೆ ಅದು ಎಲ್ಲಿ ಅಂತ ನೋಡೋಣ ಬನ್ನಿ. ಯಕ್ಷಗಾನ ಈ ನಾಡಿನ ಗಂಡು ಮೆಟ್ಟಿನ ಕಲೆ. ಕನ್ನಡ ನಾಡಿನ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಯಕ್ಷಗಾನ. ನಾವು ದಿನಬಳಕೆಯಲ್ಲಿ ಹಾಗೂ ಸಿನಿಮಾ ನಾಟಕದಲ್ಲಿ ಕನ್ನಡದ ಜೊತೆಗೆ ಕೆಲವು ಶಬ್ದಗಳನ್ನ ಆಂಗ್ಲ ಭಾಷೆಯನ್ನ ಬಳಸುವುದು ಬಹುತೇಕವಾಗಿ ರೂಢಿಯಾಗಿದೆ. ಆದರೆ ಯಕ್ಷಗಾನದಲ್ಲಿ ಮಾತ್ರ ಪ್ರತಿಯೊಂದು ಸನ್ನಿವೇಶದಲ್ಲೂ ಕನ್ನಡ ಭಾಷೆಯ ಸೌಂದರ್ಯ ಸೊಬಗನ್ನ ಹೆಚ್ಚಿಸುತ್ತಿರುವುದನ್ನ ಕಾಣಬಹುದು. ಹೌದು, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯಕ್ಕೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿದೆ. ಇದರಿಂದ ಯಕ್ಷಗಾನ ಕಲೆಯು ಅವನತಿಯತ್ತ ಸಾಗುತ್ತಿದೆ ಎಂದು ಕೆಲವು ಯಕ್ಷಗಾನ ಪ್ರೇಮಿಗಳು ಆಶ್ಚರ್ಯವನ್ನ ವ್ಯಕ್ತಪಡಿಸಿರುವುದು ಉಂಟು. ಯುವ ಸಮುದಾಯಕ್ಕೆ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನ ಮೂಡಿಸುವ ಉದ್ದೇಶದಿಂದ ಚಿಕ್ಕ ಮಕ್ಕಳಿಂದಲೇ ಯಕ್ಷಗಾನ ಕ್ಷೇತ್ರದ ಕಡೆ ಒಲವು ಮೂಡಿಸಲು ಒಂದು ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಇವರು. ಕಾಗಲ್ನ ಮಾರುತಿ ನಾಯ್ಕ್ ವೃತ್ತಿಯಲ್ಲಿ ಉದ್ಯಮಿ, ಆದರೆ ಅವರಿಗೆ ಯಕ್ಷಗಾನದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಪ್ರೀತಿ. ಇವರು ಕಳೆದ 5 ವರ್ಷದ ಹಿಂದೆ ಸ್ಥಳೀಯ ಯುವಕರಿಗೆ ಯಕ್ಷಗಾನದ ತರಬೇತಿ ನೀಡಿ ತಾಲೂಕಿನ ಕೆಲವು ಭಾಗದಲ್ಲಿ ಯಕ್ಷಗಾನದ ಪ್ರಸಂಗ ನಡೆಸಿದ್ರು. ಆದರೆ ಯುವಕರು ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಕೊಂಡು ಬೇರೆ ಊರಿಗೆ ಉದ್ಯೋಗಕ್ಕೆ ವಲಸೆ ಹೋಗಿದ್ರಿಂದ ಯುವಕರಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಿಸುವ ಮೊದಲ ಹೆಜ್ಜೆಗೆ ಆರಂಭಿಕವಾಗಿ ಹಿನ್ನಡೆಯಾಯಿತು. ಆದರೂ ಛಲಬಿಡದೆ ತ್ರಿವಿಕ್ರಮನಂತೆ ತಮ್ಮ ಜೊತೆ ಸಮಾನ ಮನಸ್ಕ ಸ್ನೇಹಿತರ ಜೊತೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಚಿಕ್ಕ ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಅರಿವು ಮೂಡಿಸಲು ಶ್ರೀ ಶಕ್ತಿವೀರ ಮಾರುತಿ ಚಿಣ್ಣರ ಯಕ್ಷಗಾನ ಮಂಡಳಿ 2014 ಸ್ಥಾಪಿಸಲಾಯಿತು. ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳದೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನ ಮಂಡಳಿ ಹೊಂದಿದ್ದು ಮಕ್ಕಳ ಶೈಕ್ಷಣಿಕ ರಂಗಕ್ಕೂ ಆಸರಿಯಾಗಿ ನಿಂತಿದೆ ಮಂಡಳಿ.
ಮಾರುತಿ ನಾಯ್ಕ ಕಾಗಲ್ ಅವರಿಗೆ ಯಕ್ಷಗಾನ ಎಂದ್ರೆ ಎಲ್ಲಿಲ್ಲದ ಆಸಕ್ತಿ. ತಾನು ದುಡಿದು ಸಂಪಾದಿಸಿದ ಹಣದಿಂದ ಯಕ್ಷಗಾನ ಕಲೆಗೆ ಮೀಸಲಾಗಿಡಬೇಕು ಎನ್ನುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷಗಾನ ಕಲಿಕೆಗೆ ಪ್ರೋತ್ಸಾಹಿಸಲಾಗುತ್ತದೆ. ಇಂದು ಈ ಮಂಡಳಿ ತಾಲೂಕಿನ ಕಾಗಲ್, ಅಘನಾಶಿನಿ, ಗುಡಗನಕಟ್ಟು, ಕೋಡ್ಕಣಿಯ ಭಾಗದಲ್ಲಿ ಯಕ್ಷಗಾನವನ್ನ ಉಚಿತವಾಗಿ ಮಂಡಳಿಯಿಂದ ಕಲಿಸುತ್ತಿದ್ದಾರೆ. ಒಟ್ಟು 130 ವಿದ್ಯಾರ್ಥಿಗಳು ಯಕ್ಷಗಾನದ ತರಬೇತಿ ಪಡೆಯುತ್ತಿದ್ದಾರೆ. ಈ ಸಂಪೂರ್ಣ ಖರ್ಚು ವೆಚ್ಚವನ್ನ ಮಾರುತಿ ನಾಯ್ಕ ಅವರು ತಮ್ಮ ಸ್ವಂತ ಹಣದಿಂದ ನೋಡಿಕೊಳ್ಳುತ್ತಿದ್ದು ಯಕ್ಷಗಾನ ಕಲಿಕೆಗೆ ವಿದ್ಯಾರ್ಥಿಗಳಿಗೆ ಉತ್ತೇಜಿಸುತ್ತಾರೆ. ಈ ಮಂಡಳಿಯು 9 ಜನ ಸದಸ್ಯರನ್ನ ಹೊಂದಿದೆ. ಮಂಡಳಿಯ ವ್ಯವಸ್ಥಾಪಕ ಅಧ್ಯಕ್ಷರಾಗಿ ಮಾರುತಿ ನಾಯ್ಕ ಹಾಗೂ ಕಾರ್ಯದರ್ಶಿಯಾಗಿ ಮಮತಾ ನಾಯ್ಕ ಅವರು ಇದ್ದು ಜಿಲ್ಲೆಯ ನಾನಾ ಭಾಗಗಳಿಗೆ ವಿದ್ಯಾರ್ಥಿಗಳು ಯಕ್ಷಗಾನದ ಪ್ರದರ್ಶನವನ್ನ ನೀಡಿದ್ದಾರೆ. ಜಿಲ್ಲೆಯ ಕಾರವಾರ, ಕುಮಟಾ, ಭಟ್ಕಳದಲ್ಲೂ ಪ್ರದರ್ಶನ ನೀಡಿದ್ದಾರೆ ಎಂದು ಮಂಡಳಿಯ ಕಾರ್ಯದರ್ಶಿಯಾದ ಮಮತಾ ನಾಯ್ಕ ಅವರು ಹೇಳಿದ್ರು. ಕಲೆಯನ್ನ ಉಳಿಸಬೇಕು, ಬೆಳೆಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶದಿಂದ ಅವರು ಎಲ್ಲ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಈ ಒಂದು ಮಂಡಳಿಯನ್ನು ಕಟ್ಟಿಕೊಂಡು ಈ ಒಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಜೊತೆಗೆ ಬಂಗಾರಿ ಮಾಸ್ಟರ್ ಇರ್ಬೋದು, ಸುರೇಶ್ ಅಣ್ಣರಂಥವರ ಮಾರ್ಗದರ್ಶನ ಹಾಗೂ ನಮ್ಮ ಗುರುಗಳಾದಂತಹ ಜಿ ಎಲ್ ನಾಯ್ಕರ್ ಇರ್ಬೋದು, ಕಲಿಸುವಕ್ಕೆ ತರಬೇತುದಾರರಾಗಿ ಬರ್ತಿರುವಂತಹ ಪ್ರಶಾಂತ್ ಹಾಗೆ ಮಾರ್ಷಲ್ ಅವರು ಕೂಡ ನಾವು ಯಾವತ್ತು ಕರಿತೇವೆ ಅವರಿಗೆ ಅವಾಗೆಲ್ಲ ಬಂದು ನಮ್ಮ ಮಕ್ಕಳಿಗೆ ಅವರು ತರಬೇತಿಯನ್ನು ಹೇಳ್ಕೊಟ್ಟು ತಮ್ಮಲ್ಲಿರುವಂಥ ಕಲೆಯನ್ನು ಹೇಳ್ಕೊಟ್ಟು ನಮ್ಮ ಮಕ್ಕಳನ್ನು ಅವರು ಬೆಳೆಸ್ತಾ ಇದ್ದಾರೆ. ಅವರಿಗೂ ಕೂಡ ಹಾಗೆಯೇ ಇಲ್ಲಿ ಏನು ಈ ನಮ್ಮ ಮಕ್ಕಳ ಪಾಲಕರಿರ್ಬೋದು, ಈ ಊರಿನ ಸಮಸ್ತ ನಾಗರಿಕರಿರ್ಬೋದು, ಎಲ್ಲರೂ ಕೂಡ ನಮ್ಮ ಈ ಒಂದು ಮಂಡಳಿಯ ಜೊತೆಗೆ ಅವರು ಕೈಗೂಡಿಸ್ತಾ ಇದ್ದಾರೆ. ಹಾಗೆಯೇ ನಾವು ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಿದ ದಿನದಿಂದ ಇವತ್ತಿನವರೆಗೂ ಕೂಡ ಈಶ್ವರ ನಾಯ್ಕ ಕಡ್ಲೆಮನೆ ಇವರು ಈ ಒಂದು ಸ್ಥಳಾವಕಾಶವನ್ನು ನಮಗೆ ಮಕ್ಕಳಿಗೆ ಕಲಿಸೋದಕ್ಕೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟು ತಮ್ಮ ಒಂದು ಸೇವೆಯನ್ನು ಆ ಮೂಲಕವಾಗಿ ಅವರು ನಮಗೆ ಸಲ್ಲಿಸ್ತಾ ಎಲ್ರಿಗೂ ಕೂಡ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ನಾವು ಯುವಕರಲ್ಲಿ ಯಕ್ಷಗಾನ ತರಬೇತಿಯನ್ನ ನೀಡಲು ಹಿರಿಯ ಯಕ್ಷಗಾನ ಕಲಾವಿದರಾದ ಬಂಗಾರಿ ಮಾಸ್ಟರ್ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಿದ್ದೇವೆ. ಆದರೆ ಯುವಕರು ತಮ್ಮ ಕೆಲಸದ ಒತ್ತಡದಿಂದ ಸರಿಯಾಗಿ ಯಕ್ಷಗಾನ ತರಬೇತಿಯಲ್ಲಿ ಪಾಲ್ಗೊಳ್ಳಲಾಗದೇ ಇರುವ ಕಾರಣ ನಾವು ಮಕ್ಕಳಲ್ಲಿ ಯಕ್ಷಗಾನದ ಪ್ರಜ್ಞೆಯನ್ನ ಮೂಡಿಸಲು ನಾವು ಮಕ್ಕಳಿಗೆ ಯಕ್ಷಗಾನ ಕಲಿಕೆಗೆ ಪ್ರೋತ್ಸಾಹಿಸುತ್ತಿದ್ದೇವೆ ಎಂದು ಮಂಡಳಿಯ ಸದಸ್ಯರಾದ ಮಂಜುನಾಥ್ ನಾಯ್ಕ ಹೇಳಿದ್ರು. ಬೈಟ್ ಮಂಜುನಾಥ್ ನಾಯ್ಕ 2014 ಪ್ರಾರಂಭ ಮಾಡಿತ್ತು. ಈ ಉದ್ದೇಶ ಇಷ್ಟೇ, ನಾವು ಎಲ್ಲ ಯುವಕರಲ್ಲಿ ಒಂದು ಯಕ್ಷಗಾನ ಕಲೆಯನ್ನು ಬೆಳೆಸಬೇಕಂತ ಉದ್ದೇಶದಿಂದ ಸಮಾನ ಮನಸ್ಕರ ಕೂಡಿ ಒಂದು ಯಕ್ಷಗಾನ ತರಬೇತಿಯನ್ನು ಇಲ್ಲಿ ನಮ್ಮ ಹಿರಿಯ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಬಂಗಾರಿ ಮಾಸ್ಟರ್ ಮಾರ್ಗದರ್ಶನದಲ್ಲಿ ನಾವು ಪ್ರಾರಂಭಿಸಿದ್ವಿ. ಆ ವರ್ಷ ಏನಾಯಿತು, ನಾವು ತರಬೇತಿಯನ್ನು ಪೂರ್ಣಗೊಳಿಸ್ತಿರುವಾಗ ನಾವೇ ಸಹ ಯುವಕರು ಸೇರಿ ಒಂದು ಯಕ್ಷಗಾನ ಮಾಡಿದ್ವಿ. ನಂತರ ದಿನಗಳಲ್ಲಿ ಯುವಕರನ್ನು ಸಂಘಟನೆ ಮಾಡುವಂಥದ್ದು ಮತ್ತು ಯುವಕರು ತರಬೇತಿಯಲ್ಲಿ ಸರಿಯಾಗಿ ಪಾಲ್ಗೊಳ್ಳದಿರುವ ಕಾರಣದಿಂದ ಒಳಗೊಂಡಂತೆ ನಾವು ಈ ಕಲೆಯನ್ನು ಮಕ್ಕಳಲ್ಲಿ ಬಿತ್ತಿದರೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗುವಂತಹ ಚಿಂತನೆ ಮಾಡುವುದರ ಮೂಲಕವಾಗಿ ಅದನ್ನು ಚಿನ್ನರ ಯಕ್ಷಗಾನ ಮಂಡಳಿ ಅಂತದನ್ನು ರೂಪಿಸಿಕೊಂಡು ಅದನ್ನು ಸಹ ಮಂಡಳಿಯಾಗಿ ಮಾರ್ಗದರ್ಶನ ಒಂದು ಮಂಡಳಿ ರಿಜಿಸ್ಟ್ರೇಷನನ್ನು ಸಹ ಮಾಡ್ಕೊಂಡಿದ್ದೇವೆ ನಾವು. ಅದರೊಟ್ಟಿಗೆ ನಮ್ಮ ಮಾರ್ಗದರ್ಶಕರಾಗಿದ್ದಂಥ ಮಾರುತಿ ನಾಯ್ಕರ ಸಹಾಯ ಸಹಕಾರ ಸಂಪೂರ್ಣವಾದಂತಹ ಎಲ್ಲ ಆರ್ಥಿಕ ಸಹಾಯವನ್ನು ಅವರೇ ಮಾಡ್ತಿದ್ದಾರೆ. ಯಾಕೆಂದರೆ ಆರ್ಥಿಕವಾದ ಹೊರೆ ಇರುವ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಯಾವ ಉಚಿತವಾಗಿ ತರಬೇತಿಯನ್ನು ಕೊಡಬೇಕು ಅನ್ನತಕ್ಕಂಥ ಕಾನ್ಸೆಪ್ಟ್ ಅವರದಾಗಿದ್ದು ನಾವು ಇಷ್ಟು ವರ್ಷಗಳಿಂದ ಯಾವುದೇ ಮಕ್ಕಳಿಂದ ಪಾಲಕರಿಂದ ಫಲಾಪೇಕ್ಷೆಯನ್ನು ಬಯಸದೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಿದ್ದೇವೆ. ಈ ತರಬೇತಿಯನ್ನು ಪಡೆದಂತಹ ನಮ್ಮ ಚಿನ್ನರು ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಕಾರವಾರದವರೆಗೆ ಅನೇಕ ಪ್ರದರ್ಶನಗಳನ್ನು ನೀಡಿ ಅನೇಕ ಜನಮೆಚ್ಚುಗೆಯನ್ನು ಪಡೆದುಕೊಂಡಿರ್ತಾರೆ. ಇದು ನಮ್ಮ ಹೆಮ್ಮೆಯ ವಿಚಾರ. ಅಂತಂದರೆ ನಮ್ಮ ಮಕ್ಕಳನ್ನು ಎಲ್ಲರೂ ಸಹ ಪ್ರೋತ್ಸಾಹಿಸಿದಾರೆ ಅಂತಕ್ಕಂಥ ವಿಷಯಕ್ಕಾಗಿ ಮಂಡಳಿಯವರಿಗೆ ಅಭಿನಂದನೆಯ ಸಲ್ಲಿಸ್ತಾ ಇದೆ. ಅದರೊಟ್ಟಿಗೆ ಈ ವರ್ಷ ಕೋವಿಡ್ ಬಂದಿರುವ ಕಾರಣದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಇರುವುದಾಗ ಮಕ್ಕಳು ಅನವಶ್ಯಕವಾಗಿ ತಮ್ಮ ತಲೆಗಡಗಿತುವಂಥ ಸ್ಕಿಲ್ ಅನ್ನು ಕಳ್ಕೊಳ್ತಾರೆ ಅಂತ ವಿಚಾರದಲ್ಲಿ ನಾವು ಯಕ್ಷಗಾನ ಇತರ ಆಯಾಮಗಳನ್ನು ಸಹ ಅವರು
ತರಬೇತಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಂಪೂರ್ಣ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ನಾವು ಪಾಲಕರ ಸಹಕಾರದೊಂದಿಗೆ ಇವತ್ತೇನು ಮಾಡ್ತಿದ್ದೇವೆ ಅಂತಂದರೆ ಮಕ್ಕಳಿಗೆ ಭಾಗವತಿಕೆಯಲ್ಲಿ ತರಬೇತಿ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ನಮ್ಮ ಭಾಗದ ಸ್ಥಳೀಯರಾಗಿರ್ತಕ್ಕಂಥ ಗಜುಬಡಾರಿಯವರ ಮಾರ್ಗದರ್ಶನದಲ್ಲಿ ನಾವೇನು ಮಾಡಿದ್ದೇವೆ ತರಬೇತಿಯನ್ನು ಸಹ ಕಲಿಸಿದ್ದೇವೆ. ಸಂಪೂರ್ಣವಾಗಿ 5-6 ಮಕ್ಕಳು ಸಂಪೂರ್ಣವಾಗಿ ನಮ್ಮ ಈ ಒಂದು ಸಭಾ ನಡವಳಿಯನ್ನು ಭಾಗವತಿಕೆ ಮಾಡಲು ಸಮರ್ಥರಾಗಿದ್ದಾರೆ. ಅದರೊಟ್ಟಿಗೆ ಚಂಡೆಗಳನ್ನು ಸಹ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಚಂಡೆಯನ್ನು ಸಹ ನಮ್ಮಲ್ಲಿ ಒಂದು 8-10 ಮಕ್ಕಳು ಸಂಪೂರ್ಣವಾಗಿ ಚಂಡೆಯನ್ನು ಕಲಿತು ಅದನ್ನು ತನ್ನ ಅಭಿನಯ ಚಂದೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಸದೃಢರಾಗಿದ್ದಾರೆ. ಅದರೊಟ್ಟಿಗೆ ನಮ್ಮ ವೇಷಭೂಷಣದಲ್ಲಿ ಅತ್ಯುತ್ತಮವಾದಂತಹ ಸಹಕಾರ ಇಡ್ತಾ ಬಂದಿರತಕ್ಕಂಥ ಸುರೇಶಣ್ಣವರು ಹಾಗೂ ಬಂಗಾರಿ ಮಾಸ್ಟರ್ ಅವರ ಸಹಕಾರದೊಂದಿಗೆ ನಾವು ವೇಷಭೂಷಣವನ್ನು ತಯಾರಿಸತಕ್ಕಂಥ ಮಕ್ಕಳು ತಾವೇ ಧರಿಸಿಕೊಳ್ಳುವಂಥ ಕಲೆಯನ್ನು ಉಡುಗೆ ತೊಡುಗೆಗಳನ್ನು ತಾವೇ ಧರಿಸಿಕೊಳ್ಳುವಂಥ ಅನೇಕ ಸ್ಕಿಲ್ಗಳನ್ನು ಸಹ ಅವರಿಗೆ ಕಲಿಸಿರ್ತೇವೆ. ಇದು ನಮಗೆ ನಮ್ಮ ಮಂಡಳಿಯ ಸಂಪೂರ್ಣವಾದಂತಹ ನಮ್ಮ ಗುರುಗಳು ನಮಗೆ ಎಲ್ಲ ಮಾರ್ಗದರ್ಶಕರು ಇವರ ಸಹಕಾರದಿಂದ ಈ ಯಕ್ಷಗಾನಕ್ಕೆ ಸಂಪೂರ್ಣ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ನಾವು ಏನು ಮಾಡಿದ್ದೇವೆ ಮಕ್ಕಳಿಗೆ ತರಬೇತಿ ಕೊಡಬೇಕು ಕೊಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಮಗುವಿನ ಅನೇಕ ಸ್ಕಿಲ್ಗಳಿದೆ, ಮಗುವಿನ ಅಂತರಂಗದಲ್ಲಿ ಅನೇಕ ಬೇರೆ ಬೇರೆ ಕೌಶಲ್ಯಗಳಿವೆ, ಆ ಕೌಶಲ್ಯಗಳನ್ನು ಹೊರತರುವಂಥ ಒಂದು ಪ್ರಯತ್ನ ಮಾತ್ರ ನಾವು ಮಂಡಳಿ ಮಾಡ್ತಿರುವಂಥದ್ದು. ಈ ಪ್ರಯತ್ನಗಳು ಹೀಗೆ ನಡೀತಾ ಇದ್ದರೆ ಮಗು ಒಂದು ಸಂಪೂರ್ಣವಾದ ಪರಿಪೂರ್ಣವಾದಂಥ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ಸಮದೃಢವಾಗಿ ಬದುಕಲಿಕ್ಕೆ ಶಿಕ್ಷಣದಿಂದ ನೌಕರಿ ಒಂದೇ ನನ್ನ ಜೀವನದ ಉದ್ದೇಶ ಆಗಬಾರದು, ಮಗು ತಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಸ್ಕಿಲ್ ಅನ್ನು ಕಲಿತುಕೊಂಡು ಬದುಕಬೇಕು ಅನ್ನತಕ್ಕಂಥ ಒಂದೇ ಉದ್ದೇಶದಿಂದ ಮಂಡಳಿ ಈ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಹೀಗೆ ಮುಂದುವರಿತಾ ಬಂದಾಗ ನಮ್ಮಲ್ಲಿ ಒಂದು ಆಲೋಚನೆ ಬಂತು, ಮಕ್ಕಳಿಗೆ ಒಂದು ಲೈಫ್ ಸ್ಕಿಲ್ ಅನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸ್ವಿಮ್ಮಿಂಗ್ ಕೋಚಿಂಗ್ ಕ್ಲಾಸ್ ಅನ್ನು ಮಾಡಬಹುದಲ್ಲ ಅಂತಕ್ಕಂಥ ವಿಚಾರ ಬಂದಾಗ ನಾವು ಸ್ಥಳೀಯರ ಸಹಕಾರದೊಂದಿಗೆ ಅನೇಕ ಈಜುಗಾರರ ಸಹಕಾರದೊಂದಿಗೆ ಪಾಲಕರ ಒಪ್ಪಿಗೆ ಮೇರೆಗೆ ನಾವು ಇವತ್ತು ನಮ್ಮ ಸ್ಥಳೀಯ ಇರತಕ್ಕಂಥ ಒಂದು ಈಜುವ ಕೆರೆ ಇದೆ, ನಮ್ಮಲ್ಲಿ ದೇವಸ್ಥಾನ ದೇವಕಿ ಕೃಷ್ಣ ದೇವಸ್ಥಾನ ಪಕ್ಕದಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಅನೇಕ ದುರಿತ ಈಜುಗಾರರನ್ನು ಇಟ್ಟುಕೊಂಡು ನಾವೇನು ಮಾಡಿದ್ದೇವೆ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಕೇವಲ 6 ವರ್ಷದ ಮಗುವಿಂದ ಹಿಡಿದು 18-20 ವರ್ಷದವರೆಗಿನ ತರಬೇತಿಯನ್ನು ಈಜು ಬರೆದಿರತಕ್ಕಂಥ ಅನೇಕ ಮಕ್ಕಳು ಮತ್ತೆ ಭಾಗವಹಿಸ್ತಾರೆ. ಈ ವರ್ಷ ನಾವು 26 ಮಕ್ಕಳಿಗೆ ಸಂಪೂರ್ಣವಾಗಿ ಈಜುವಂತಹ ಒಂದು ಸ್ಕಿಲ್ ಅನ್ನು ಕಲಿಸ್ಕೊಟ್ಟಿದ್ದೇವೆ ಅಂತ ಹೇಳ್ತೇವೆ. ಮಾರುತಿ ನಾಯ್ಕ ಕಾಗಲ್ ಅವರಿಗೆ ಮಕ್ಕಳಿಗೆ ಯಕ್ಷಗಾನದ ಕಲಿಕೆಯ ಜೊತೆ ಜೊತೆಗೆ ಅವರಿಗೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಅನೇಕ ಕಾರ್ಯಾಗಾರವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಪ್ರತಿಭಾ ಪುರಸ್ಕಾರವನ್ನ ನೀಡಿ ಗೌರವಿಸುತ್ತಿದ್ದಾರೆ ಎಂದು ಮಂಡಳಿಯ ಯಕ್ಷಗಾನ ತರಬೇತುದಾರರಾದ ಬಂಗಾರಿ ಮಾಸ್ತರ್ ಹೇಳಿದ್ರು. ಶಕ್ತಿ ಹಾಗೂ ಶ್ರೀ ಮಾರುತಿ ಯಕ್ಷಗಾನ ಮಂಡಳಿ ಇದು ಕಾಗಾಲಿನ ಭವಿಷ್ಯವನ್ನೇ ಎತ್ತರಿಸುವುದಕ್ಕೆ ನಾಂದಿಯಾಗಿ ನಿಂತಿದೆ. ಎರಡು ಶಕ್ತಿಗಳ ದಿವ್ಯವಾದಂಥ ಸ್ವರೂಪಕ್ಕೆ ಅನುಗುಣವಾಗಿ ಶ್ರೀ ಮಾರುತಿ ನಾಯಕರು ಸಹಾಯ ಸಹಕಾರ ತನ್ನದಾಗಿರುವಂಥ ಎಲ್ಲ ತ್ಯಾಗವನ್ನು ಈ ಒಂದು ಕಲಾ ಕೇಂದ್ರಕ್ಕೆ ಮುಡುಪಾಗಿ ಇಟ್ಟಿದ್ದಾರೆ. ತರಬೇತಿ ನೀಡುವಂಥ ನಾನು ಹೇಳುವುದೇನೆಂದರೆ ಇದು ಕೇವಲ ಯಕ್ಷಗಾನ ಕಲೆಗೆ ಸೀಮಿತವಾದಂಥ ಒಂದು ಮಂಡಳಿಯಲ್ಲ. ಮಾರುತಿ ನಾಯಕರು ಶಾಲಾ ಮಕ್ಕಳಿಗೆ ಪ್ರೋತ್ಸಾಹವಾಗಿ ಪಠ್ಯ ಪುಸ್ತಕ ಹಾಗೂ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ಈಜುಕೊಳದಲ್ಲಿ ಹೋಗಿ ಮಕ್ಕಳಿಗೆ ಈಜುವುದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಯಕ್ಷಗಾನ ಕಲೆಯಲ್ಲಿ ಮುಂದುವರಿಯಬೇಕು ಎನ್ನುವ ದೃಷ್ಟಿಯಿಂದ ಸಾಹಿತ್ಯದ ಕಡೆಗೆ ಸಂಸ್ಕೃತಿಯ ಕಡೆಗೆ ಭಾಷೆಯ ಕಡೆಗೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡವನ್ನು ಉತ್ತೇಜಿಸುವ ಸಲುವಾಗಿ ಅವರು ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದು ಕೇವಲ ನಮಗಲ್ಲ, ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲಿರುವಂಥ ಕನ್ನಡದ ಕಲಾಭಿಮಾನಿಗೆ ಕನ್ನಡಿಗರಿಗೆ ಕನ್ನಡ ಭಾಷೆಯನ್ನು ಆಡುವ ಹಾಡುವ ನುಡಿಯುವ ಭಾವನೆಗಳನ್ನು ವ್ಯಕ್ತ ಮಾಡುವಂಥ ಕನ್ನಡಿಗರಿಗೆ ಅಭಿಮಾನ ತರುವಂಥ ಒಂದು ದೊಡ್ಡ ಸಂಸ್ಥೆ ಅಂತ ನಾನು ಭಾವಿಸಿದ್ದೇನೆ.
ಕೇವಲ ಕುಣಿತ ಅಲ್ಲ, ನೃತ್ಯ ಅಲ್ಲ, ಜೊತೆಗೆ ಹಾಡುಗಾರಿಕೆ, ಮೃದಂಗ, ಚಂಡೆ, ವೇಷಭೂಷಣಗಳನ್ನು ತಯಾರಿಕೆ, ಹೀಗೆ ಎಲ್ಲವುಗಳನ್ನು ಕಲಿಸುವುದಕ್ಕೆ ನಮ್ಮಲ್ಲಿ ವಿವಿಧವಾಗಿರುವಂತಹ ಗುರುಗಳಿದ್ದಾರೆ. ನಮ್ಮ ಮಂಡಳಿಯಿಂದ ನಮಗೆ ಮಳೆಗಾಲದ ಸಂದರ್ಭದಲ್ಲಿ ಈಜು ತರಬೇತಿಯನ್ನ ನೀಡುತ್ತಿದ್ದಾರೆ. ನಮಗೆ ಯಕ್ಷಗಾನದಲ್ಲಿ ಚಂಡೆ, ಭಾಗವತಿಕೆ ಮತ್ತು ನೃತ್ಯವನ್ನ ಕಲಿಸುತ್ತಾರೆ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಶೈಕ್ಷಣಿಕವಾಗಿ ಮಂಡಳಿಯವರು ಉತ್ತೇಜನ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ನಮಸ್ಕಾರ, ನಾನು ಶ್ರೀಶಕ್ತಿ ವೀರಮಾರುತಿ ಯಕ್ಷಗಾನ ಮಂಡಳಿಯಲ್ಲಿ 2014 ಸ್ಥಾಪನೆಯಾದದ್ದು. ಅಲ್ಲಿಂದ ಇಲ್ಲಿಯವರೆಗೂ ನಾನು ಕಲಿಯುತ್ತಿದ್ದೇನೆ ಮತ್ತು ನಮ್ಮ ಈ ಮಂಡಳಿ ಹಲವಾರು ಊರುಗಳಲ್ಲಿ ತನ್ನ ಶಾಖೆಯನ್ನು ನಿರ್ವಹಿಸುತ್ತಿದೆ ಮತ್ತು ನಮ್ಮ ಈ ಮಂಡಳಿಯವರು ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಮತ್ತು ಈಜು ಅಂದರೆ ಪಠ್ಯೇತರ ಚಟುವಟಿಕೆಗಳು ಅಂತಂದ್ರೆ ಯಾವ್ಯಾವುದ್ರಲ್ಲಿ? ಪಠ್ಯೇತರ ಚಟುವಟಿಕೆಗಳು ಅಂದರೆ ಈಜು, ಚಂಡೆ ಕಲಿಯುವುದು, ಮೃದಂಗ ಈ ಥರದ್ದು ಮತ್ತು ಭಾಗವತಿಕೆ ಈ ಥರದ್ದೆಲ್ಲ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಮತ್ತು ಇದಕ್ಕೆ ಊರ ನಾಗರಿಕರು, ಪಾಲಕರು ಎಲ್ಲರೂ ಪ್ರೋತ್ಸಾಹಿಸುತ್ತಿದ್ದಾರೆ. ಈ ಕಲಿಕಾ ಮಂಡಳಿಯಲ್ಲಿ 150 ಜನ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಗುಡ್ನಕಟ್ಟು, ಅಗನಾಶಿನಿ, ಕೊಡುಕಣಿ, ಹೀಗೆ ಸುಮಾರು ನಾಲ್ಕರಿಂದ ಐದು ಶಾಖೆಗಳು ನಮ್ಮ ಈ ಮಂಡಳಿ ವತಿಯಿಂದ ನಡೆಯುತ್ತಿದೆ. ಯುವ ಸಮುದಾಯದಲ್ಲಿ ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿರುವ ಕಾಲಘಟ್ಟದಲ್ಲಿ ಮುಂದಿನ ಪೀಳಿಗೆಯವರಿಗೆ ಯಕ್ಷಗಾನದ ಕಲೆಯ ಸೊಬಗನ್ನ ಪರಿಚಯಿಸುವ ಉದ್ದೇಶದಿಂದ ಮಕ್ಕಳಲ್ಲಿ ಯಕ್ಷಗಾನ ಪ್ರಜ್ಞೆಯನ್ನ ಮೂಡಿಸಲು ಈ ಮಂಡಳಿಯ ಕಾರ್ಯ ಶ್ಲಾಘನೀಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಲಾಭದ ಮುಖ ನೋಡುವ ಇಂದಿನ ಕಾಲದಲ್ಲಿ ತಾನು ದುಡಿದ ಸ್ವಲ್ಪ ಭಾಗವನ್ನ ಕಲಾ ಸೇವೆಗೆ ಮೀಸಲಿಟ್ಟ ಮಾರುತಿ ನಾಯ್ಕ ಅವರ ಕಾರ್ಯ ಮೆಚ್ಚುವಂತದ್ದು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಯಕ್ಷಗಾನ ಮಾಡ್ತಿರೋದನ್ನ ಇವತ್ತು ಮಕ್ಕಳ ದಿನಾಚರಣೆ ವಿಶೇಷವಾಗಿತ್ತು. ನಮಸ್ತೆ.